ಹಾಯ್ ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚಂದ್ರಿಕಾ. ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ವಿಡಿಯೋಸ್ ನೋಡಿ, ಲೈಕ್ ಕೊಡಿ, ಶೇರ್ ಕೊಡಿ, ಸಪೋರ್ಟ್ ಮಾಡಿ, ಇನ್ನಿನ್ನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನೋಡಿ. ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರಿಗೆ ಎಲ್ರಿಗೂ ಧನ್ಯವಾದಗಳು. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಓಕೆನಾ ನೋಡಿ, ಇವತ್ತು ನಾನು ಪಾಲಕ್ ಸೊಪ್ಪು ಸಾಂಬಾರು ಮಾಡ್ತಾ ಇದ್ದೇನೆ. ಯಾವ ಥರ ಮಾಡಿದೆ ಅಂತೇಳಿ ನಿಮಗೆ ತೋರಿಸಿಕೊಡ್ತಾ ಇದ್ದೇನೆ. ನೀವು ಇದೇ ಥರ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ, ನಿಮಗೂ ಇಷ್ಟ ಆಗುತ್ತೆ. ಹಾಗೆಯೇ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆಗಿ ಲೈಕ್ ಕೊಡಿ ರೆಸಿಪಿ ಇಷ್ಟ ಆದರೆ. ನಾನಿವತ್ತು ಇವಾಗ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಇವಾಗ ನಾನು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಬಿಟ್ಟು ಅದಕ್ಕೆ ಹಾಕ್ತಾ ಇದ್ದೇನೆ. ನೋಡಿ, ಹಾಕಿದೆ. ಈ ಥರನೇ ಕಟ್ ಮಾಡಬೇಕಂತೆಲ್ಲ, ಈ ಥರನೇ ಹಾಕ್ಕೊಳ್ಳಿ ಫಸ್ಟ್, ಏನು ಚಿಂತೆ ಇಲ್ಲ. ಇವಾಗ ಇದಕ್ಕೆ ನಾನು ಶುಂಠಿ ಹಾಕ್ಕೊಂಡಿದ್ದೇನೆ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ, ಬೆಳ್ಳುಳ್ಳಿ ತೊಳೆದು ಬಿಟ್ಟು ಹಾಕ್ಕೊಂಡಿದ್ದೆ ನಾನು. ಈರುಳ್ಳಿನೂ ಒಂದು ಹಾಕ್ಕೊಂಡಿದ್ದೇನೆ ನೋಡಿ. ಆ ಥರ ಬೆಳ್ಳುಳ್ಳಿ ಹಾಕೋದಾದರೆ ಯಾವತ್ತು ತೊಳೆದು ಬಿಟ್ಟು ಹಾಕಿ. ಮೂರು ಕಾಯಿ ಮೆಣಸು ಹಾಕ್ಕೊಂಡೆ, ಯಾಕಂದರೆ ಅದು ಸ್ವಲ್ಪ ಖಾರ ಇದೆ, ಅದಕ್ಕೋಸ್ಕರ ಮೂರೇ ಮೂರು ತಗೊಂಡಿದ್ದೀನಿ, ಜಾಸ್ತಿ ತಗೊಂಡಿಲ್ಲ. ಇವಾಗ ಎರಡು ಟೊಮೆಟೊ ತಗೊಂಡಿದ್ದೀನಿ ನಾನು. ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿ ಫಸ್ಟ್, ಆಮೇಲೆ ಸ್ವಲ್ಪ ಅರಸಿನ ಹಾಕ್ಕೊಳ್ಳಿ. ಅರಸಿನನು ಹಾಕೊಂಡೆ, ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳುವ. ನೀರು ಹಾಕ್ಕೊಂಡಿದ್ದೇನೆ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕೊಳ್ಳೋಕ್ಕೆ ಹೋಗಬೇಡಿ. ಇವಾಗ ನಾನು ಸ್ವಲ್ಪ ತೊಗರಿಬೇಳೆ ಹಾಕ್ಕೊಂಡೆ ತೊಳೆದು ಬಿಟ್ಟು, ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಒಂದು ವಿಸಿಲ್ ಕೂಗಿಸುವ, ಗ್ಯಾಸಲ್ಲಿಟ್ಟು ಗ್ಯಾಸಲ್ಲಿ ಇಡ್ತಾ ಇದ್ದೀನಿ. ಇವಾಗ ಒಂದೇ ವಿಸಿಲ್ ಸಾಕು, ಜಾಸ್ತಿ ಬೇಡ. ನನಗಂತೂ ಈ ಸಾಂಬಾರಂತೂ ತುಂಬ ಇಷ್ಟ ಆಗುತ್ತೆ. ನಾನು ಈ ಸಾರು ಮಾಡಿದರೆ ಮುಗಿಯುವ ತನಕ ತಿಂತಾನೆ ಇರ್ತೀನಿ, ಅನ್ನಕ್ಕೆ ಅಷ್ಟು ಇಷ್ಟ ಆಗುತ್ತೆ, ನನಗೆ ತುಂಬ ಇಷ್ಟ ಈ ಸಾರು. ಇವಾಗ ನೋಡಿ ಬೆಂದಿದೆ, ಅದನ್ನು ಇವಾಗ ಒಂದು ತಟ್ಟೆಯಲ್ಲಿ ಹಾಕಿಬಿಟ್ಟು ತಣ್ಣಗೆ ಆಗಕ್ಕೆ ಇಡುವ. ಸೊಪ್ಪನ್ನು ತೆಗೆದುಬಿಟ್ಟು ನೀರು ಅದರಲ್ಲೇ ಇರಲಿ, ಖಾಲಿ ಸೊಪ್ಪನ್ನು ಮತ್ತು ಅದರಲ್ಲಿ ಇರುವಂಥದ್ದನ್ನೆಲ್ಲ ತೆಗೆಯುವ, ಇದಕ್ಕೆ ಹಾಕುವ ತಣ್ಣಗೆ ಆಗಕ್ಕೆ. ನೀರು ಸಪ್ರೇಟ್ ಆಗಿಡುವ, ಅದು ಮತ್ತೆ ಪಾಕ ಮಾಡೋಕ್ಕೆ ಬೇಕಾಗುತ್ತೆ, ಅದಕ್ಕೋಸ್ಕರ ಇದನ್ನು ಇವಾಗ ತಣ್ಣಗಾಕೆ ಇಡ್ತಾ ಇದ್ದೇನೆ ನೋಡಿ. ಕುಕ್ಕರ್ನಿಂದ ಎಲ್ಲ ತೆಗೆದೆ, ತಣ್ಣಗಾಗುತ್ತೆ ಅದು ಇವಾಗ ಜಸ್ಟ್. ಇವಾಗ ತಣ್ಣಗಾಯಿತು, ಮಿಕ್ಸಿಯಲ್ಲಿ ಹಾಕ್ಕೊಳ್ಳುವ, ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳುವ. ಗ್ರೈಂಡ್ ಮಾಡ್ಕೊಳ್ಳುವ, ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇವಾಗ ಗ್ರೈಂಡ್ ಮಾಡ್ಕೊಂಡು ಬಂದೆ ನಾನು, ನೋಡಿ ಸೂಪರ್ ಆಗಿದಲ್ವಾ. ಹಾಗೆಯೇ ಟೇಸ್ಟಿನೂ ಕೂಡ ಹಾಗೇನೇ ಇರುತ್ತೆ, ಚೆನ್ನಾಗಿರುತ್ತೆ. ಇವಾಗ ಒಂದು ಪಾತ್ರೆ ಇಡುವ ಗ್ಯಾಸಲ್ಲಿ, ಒಗ್ಗರಣೆ ಇಡುವ ಇದಕ್ಕೆ ಫಸ್ಟ್, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳುವ. ಸನ್ಫ್ಲವರ್ ಆಯಿಲ್ ಹಾಕ್ಕೊಂಡೆ ನಾನು, ನಾವು ಅದೇ ಯೂಸ್ ಮಾಡೋದು. ಇದಕ್ಕೆ ಒಗ್ಗರಣೆಗೆ ಬೆಳ್ಳುಳ್ಳಿ ಜಜ್ಜಿಬಿಟ್ಟು, ಆಮೇಲೆ ಸಾಸಿವೆ ಸ್ವಲ್ಪ, ಆಮೇಲೆ ಸ್ವಲ್ಪ ಒಗ್ಗರಣೆ ಸೊಪ್ಪು ತಗೊಂಡಿದ್ದೇನೆ. ಸಾಸಿವೆ ಚಟಪಟ ಆದ ನಂತರ ಇದಕ್ಕೆ ಆ ಮಸಾಲೆಯನ್ನು ನಾವು ರುಬ್ಬಿಟ್ಟಿದ್ದೇವಲ್ವಾ ಪಾಲಕ್ ಸೊಪ್ಪನ್ನು, ಅದನ್ನು ಇದಕ್ಕೆ ಹಾಕೋಬೇಕು.
ಒಗ್ಗರಣೆ ಯಾವತ್ತು ಗ್ಯಾಸ್ ಸ್ಲೋ ಮಾಡಬೇಕು, ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ. ಜಾಸ್ತಿ ಫಾಸ್ಟ್ ಇಡಬಾರ್ದು. ನೋಡಿ, ಪಾಲಕ್ ಸೊಪ್ಪನ್ನು ಇದಕ್ಕೆ ಹಾಕೋಬೇಕು. ಇವಾಗ ಇದು ಎಷ್ಟು ಸಾಂಬಾರು ಬೇಕು ಅಷ್ಟು ಅದಕ್ಕೆ ಮಾಡ್ಕೋಬೋದು, ತೆಳು ಮಾಡ್ಕೋಬೋದು. ಏನು ದಪ್ಪ ಇಡಬೇಕಂತ ಇಲ್ಲ, ತೆಳು ಮಾಡಿಕೊಂಡ್ರು ಅನ್ನಕ್ಕೆ ಅಂತೂ ಸೂಪರ್ ಆಗಿರುತ್ತೆ. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನೀರು ಹಾಕಬೇಕು. ನಾವು ಆವಾಗ ಕುಕ್ಕರಲ್ಲಿ ಇಟ್ಟಿದ್ವಲ್ವ, ಆ ನೀರನ್ನು ಹಾಕೋಬೇಕು. ಮತ್ತು ಎಷ್ಟರ ನೀರು ಬೇಕಂದರೂ ಅದು ಹಾಕೋಬೋದು. ಎಷ್ಟು ಸಾಂಬಾರು ಬೇಕೋ ಅಷ್ಟು ಮಾಡ್ಕೋಬೇಕು. ನಾನು ಇವಾಗ ಇದರಲ್ಲಿ ನೋಡಿ ಇಷ್ಟು ಇದೆ ಅಲ್ವಾ, ಇವಾಗ ಇದರಲ್ಲಿ ಫುಲ್ಲು ಮಾಡ್ಕೋತೀನಿ. ಯಾಕಂದರೆ ಸಾಂಬಾರು ಆಗಿ ಮತ್ತೆ ಅದು ದಪ್ಪ ಆಗುತ್ತೆ, ಅದಕ್ಕೋಸ್ಕರ ಫುಲ್ಲು ಸಾಂಬಾರು ಮಾಡ್ಕೋತೀನಿ. ನೋಡಿ, ಫುಲ್ಲು ಮಾಡಿಕೊಂಡೆ, ಆ ನೀರನ್ನು ಹಾಕ್ಕೊಂಡೆ, ಎಕ್ಸ್ಟ್ರಾ ನೀರು ಆ್ಯಡ್ ಮಾಡಿಕೊಂಡೆ. ಇವಾಗ ಉಪ್ಪು ನೋಡ್ಕೋಬೇಕು ಯಾವ ಥರ ಇರುತ್ತೆ ಅಂತೇಳಿ. ಇನ್ನೂ ಸ್ವಲ್ಪ ದಪ್ಪ ಆಯಿತು, ಇನ್ನೂ ಸ್ವಲ್ಪ ನೀರು ಹಾಕೋಬೋದು. ಒಮ್ಮೆಲೆ ನೀರು ಮಾಡ್ಕೊಳಕ್ಕೆ ಹೋಗಬೇಡಿ. ನಾನು ಸ್ವಲ್ಪ ಜಾಸ್ತಿಯ ಸಾಂಬಾರು ಮಾಡಿದ್ದೇನೆ ಇವತ್ತು. ನಾನು ಜಾಸ್ತಿ ಯಾಕೆ ಮಾಡಿಕೊಂಡೆ ಅಂದರೆ, ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ಒಳ್ಳೆಯದು. ಒಂದು ತಿಂದರೆ ಏನೂ ಪ್ರಾಬ್ಲಮೇ ಇಲ್ಲ. ಇದರಿಂದ ನಾನು ಹೇಳಿದೆ ಅಲ್ವಾ, ನಾನು ಮುಗಿಯುವವರೆಗೂ ತಿಂತಾ ಇರ್ತೀನಿ ಅಂತೇಳಿ. ಅದಕ್ಕೋಸ್ಕರ ನಾನು ಮಾಡಿದ್ದೀನಿ. ತುಂಬ ಮಾಡ್ತೀನಿ ನಾ ಈ ಸಾಂಬಾರು ಮಾಡಿದರೆ. ನಾನು ನೋಡಿ, ಇವಾಗ ಸಾಂಬಾರು ರೆಡಿಯಾಗಿದೆ. ನಿಮಗೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಹಾಗೆಯೇ ಲೈಕ್ ಕೊಡಿ, ಹಾಗೆಯೇ ಶೇರ್ ಕೊಡಿ.